ಕೈ ರುಚಿಲಿ ಇವತ್ತು ಸ್ಪೆಷಲ್ ಆಗಿ ನಾನು ಬರ್ಬಟ್ ಬೆಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ, ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಆಮೇಲೆ ಮಸಾಲೆಗಳು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಹಚ್ಚಮೆಣಸಿನ ಪುಡಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಇದು ಚೆನ್ನಾಗಿ ಬೆಂದು ಪೇಸ್ಟ್ ಥರ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಂತಹ ಬೆಂಡೆಕಾಯಿ ಹಾಕೋಣ, ಸ್ಟಫ್ಡ್ ಬೆಂಡೆಕಾಯಿ. ಕೊತ್ತಂಬರಿ ಸೊಪ್ಪು ಉದುರ್ಸೋಣ. ಓಕೆ, ಇಲ್ಲಿಗೆ ಬರ್ಬಟ್ ಬೆಂಡಿ ರೆಡಿ. ಬರ್ಬಟ್ ಬೆಂಡಿನ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮವನ್ನು ನೋಡಿ ಭಾಳ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು, ಬರ್ಮಾಡ್ಕೊಳ್ಳಿ ದಯವಿಟ್ಟು ಅಂತ ಪತ್ರ ಬರೆದಿದ್ರು. ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀನಿ. ಅವ್ರು ಬಂದು ನಾನು ಮಾಡಿರ್ತಕ್ಕಂಥ ಈ ಸ್ಪೆಷಲ್ ಬರ್ಬಟ್ ಬೆಂಡಿ ಟೇಸ್ಟ್ ಮಾಡ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಧರಣಿ ಕಾಂಗೋವಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಿಮ್ಮ ಪತ್ರಗಳು ಓದ್ದೆ ಬಹಳ ಖುಷಿಯಾಯ್ತು. ಬೊಂಬಾಟ್ ಭೋಜನ ನೋಡಿ ತುಂಬಾ ಇಷ್ಟಪಟ್ಟು ಪತ್ರಗಳು ಬರ್ದಿದ್ದೀರಾ. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮ ಇಷ್ಟ ನಿಮಗೆ. ಹೌದಾ? ಸೊ ನೀವು ಬರ್ತೀರಾ ಅಂತ ಇವತ್ತು ಸ್ಪೆಷಲ್ ಆಗಿ ಒಂದು ಬೆಂಡಿ ಐಟಮ್ ಮಾಡಿದ್ದೀನಿ. ಬರ್ಬಟ್ ಬೆಂಡಿ ಅಂತ ಹೆಸರಿಟ್ಟಿದ್ದೀನಿ. ನಿಮಗೆ ಕನ್ನಡದಲ್ಲಿ ಏನು ಹೇಳ್ಬೇಕು ಗೊತ್ತಾ? ಬಲಭರಿತ ಬಲಭರಿತ ಕಾಯಿ. ಬಲಿಷ್ಠ ಬೆಂಡೆ, ಬಲಿಷ್ಠ ಬೆಂಡೆ. ಓಕೆ, ಸೊ ಬರ್ಬಟ್ ಬೆಂಡಿ. ಈಗ ಇದನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದೀನಿ. ಓಕೆ, ತಯಾರಾಗಿದ್ದೀರಾ ತಿನ್ನಕ್ಕೆ? ಶೋರ್. ರೈಟ್. ಇದನ್ನ ಯಾವ್ದ್ರ ಜೊತೆ ತಗೋಬಹುದು? ಇದು ಚಪಾತಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಚೆನ್ನಾಗಿರುತ್ತೆ. ಇದು ಒಂದು ರೀತಿಯ ಸಾಗು ಅನ್ಬೋದು, ಪಲ್ಯ ಅನ್ಬೋದು. ಓಕೆ, ಬಿಸಿ ಇದೆ, ನೋಡ್ಕೊಳ್ತೀನಿ. ನೋಡಕ್ಕೆ ತುಂಬ ಚೆನ್ನಾಗಿದೆ. ಹಾ, ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಫಸ್ಟ್ ಕ್ಲಾಸ್. ಚೆನ್ನಾಗಿದೆಯಾ? ನಿಜಲ್ಲ ಚೆನ್ನಾಗಿದೆಯಾ? ಸ್ಪೈಸಿಯಾಗಿ ತುಂಬ ಚೆನ್ನಾಗಿ. ಹೌದಾ? ನಾನು ಟೇಸ್ಟ್ ಮಾಡಲ. ನಿಮ್ಗೇನು ಆಗಲಿಲ್ಲ ತಾನೆ? ನಮ್ಮ ಮನೇಲಿ ಯಜಮಾನರು, ಮಗ ಎಲ್ಲರೂ ಬಹಳ ಭೋಜನ ಪ್ರಿಯರು. ಹೌದಾ? ಅವ್ರಿಗೋಸ್ಕರ ಇದನ್ನ ಪ್ರಯೋಗ ಮಾಡ್ತೀನಿ. ದಯವಿಟ್ಟು ಮಾಡಿ, ದಯವಿಟ್ಟು ಮಾಡಿ. ಆಮೇಲೆ ನಾವು ಕಾಸ್ಮೋಪಾಲಿಟನ್ ಕ್ಲಬ್ ಗೊತ್ತಲ್ಲ ಜಯನಗರ, ಅಲ್ಲಿ ಮಹಿಳಾ ವಿಭಾಗಕ್ಕೆ ನಾನು ಚೇರ್ಪರ್ಸನ್. ಓ ಹೌದಾ? ಅದರಿಂದ ಅಲ್ಲಿಗೆ ಈ ತರ ಎಲ್ಲ ಕರೆಸಿ ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾ ಇರ್ತೀವಿ. ಅದಕ್ಕೂ ಒಂದ್ಸಲ ನೀವು ಬಂದು ನಮ್ಮ ಲೇಡೀಸ್ ವಿಂಗ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು ಅಂತ ಕೇಳ್ಕೊತೀವಿ. ಆಯ್ತಾ? ಹೆಣ್ಮಕ್ಳು ಕರೆದ್ರೆ ಬರ್ತೀನಿ. ಏನೆಲ್ಲ ಹೆಣ್ಮಕ್ಳು ಇರ್ತಾರೆ, ನಾವು ಶ್ರೀಕೃಷ್ಣ ಪರಮಾತ್ಮ ಅಂತ ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಒಂದು ಅಡುಗೆ ಹೇಳ್ಕೊಡೋದು. ನೀವು ಭಾಳ ಪಾಪ್ಯುಲರ್ ಆಗಿಬಿಟ್ಟಿದ್ದೀರಲ್ಲ ಈಗ, ಅದರಿಂದ ಏನು ಯೋಚನೆ ಇಲ್ಲ. ಟೇಸ್ಟ್ ಮಾಡ್ತೀನಿ, ಹೇಗಿದೆ ನೋಡೋಣ ಇದು. ಬೆಂಡೆಕಾಯಿ ಸ್ಟಫಿಂಗ್ ಜೊತೆ ಭಾಳ ಮಜಾ ಕೊಡುತ್ತೆ. ಚಪಾತಿ ಜೊತೆ ನೋಡೋಣ ಇದು. ಒಳ್ಳೆ ಐಟಮ್, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ಈಗ ಲಕ್ಷ್ಮಿಯ ಕಾಲ, ಈಗ ಲಕ್ಷ್ಮಿಯ ಕಾಲ, ಕೇಳುವವರಿಲ್ಲ ಸರಸ್ವತಿಯ ಗೋಳು. ಈಗ ಲಕ್ಷ್ಮಿಯ ಕಾಲ, ಪಾಪ ಕೇಳುವವರಿಲ್ಲ ಸರಸ್ವತಿಯ ಗೋಳು. ಉದ್ಯಮಪತಿಗೆ ಬೆಳ್ಳಿಯ ಗದೆ, ಉದ್ಯಮಪತಿಗೆ ಬೆಳ್ಳಿಯ ಗದೆ, ಕವಿಗೆ ತೆಳ್ಳಗಿನ ಶಾಲು. ಧರಣಿಯವರೇ, ಭಾಳ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಕಾರ್ಯಕ್ರಮ ಇಷ್ಟೊಂದು ಇಷ್ಟಪಟ್ಟು ಪತ್ರ ಬರೆದಿದ್ರಿ. ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ನಾನು ಬರ್ಬಟ್ ಬೆಂಡಿ, ಬಲಿಷ್ಠ ಬೆಂಡಿ ಮಾಡಿಕೊಟ್ಟೆ. ಹೇಗಿತ್ತದು? ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ? ತುಂಬ. ನಿಮ್ಮ ಮನೆಯವರೆಲ್ಲ ಫುಡ್ಡೀಸ್ ಅಂದ್ರೆಲ್ಲ ಮಾಡಿಕೊಡ್ತೀರಾ ಅವ್ರಿಗೆ? ಓ ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಓಕೆ, ಇದರಲ್ಲಿ ಸುಮಾರು 100 ರೆಸಿಪೀಸ್ ಇದೆ, ಇದೆಲ್ಲ ಪ್ರಯೋಗ ಮಾಡಿ. ಓಕೆ,
ಫುಡೀಸ್ ಗೆ ಮಾಡ್ಕೊಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬರಬಟ್ ಬೆಂಡಿ ಬೇಕಾಗುವ ಪದಾರ್ಥಗಳು ಬೆಂಡೆಕಾಯಿ 15 ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೋ 1 ಕಪ್ ಪನ್ನೀರ್ ತುರಿ 1 ಕಪ್ ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 4 ಕೊತ್ತಂಬರಿ ಸೊಪ್ಪು 1/2 ಹಿಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಹಿಡಿ ಅಚ್ಚಮೆಣಸಿನ ಪುಡಿ 1 ಚಮಚ ಗರಂ ಮಸಾಲ 1/2 ಚಮಚ ತುಪ್ಪ 3 ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಮಾಡುವ ವಿಧಾನ ಬೆಂಡೆಕಾಯಿಯನ್ನು ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡಿ ಬೀಜಗಳನ್ನು ತೆಗೆದಿಡಿ ಬೌಲ್ ಗೆ ಪನ್ನೀರ್ ತುರಿ ಹಸಿ ಮೆಣಸಿನಕಾಯಿ ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಒಳಗಡೆ ತುಂಬಿಡಿ ಪ್ಯಾನ್ ಗೆ ತುಪ್ಪ ಹಾಕಿ ಅದಕ್ಕೆ ಬೆಂಡೆಕಾಯಿ ಹಾಕಿ ಶಾಲೋ ಫ್ರೈ ಮಾಡಿ ತೆಗೆದಿಡಿ ಮತ್ತೆ ಪ್ಯಾನ್ ಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರು ಚಿಮುಕಿಸಿ ಬೇಯಿಸಿಕೊಳ್ಳಿ ನಂತರ ಅದಕ್ಕೆ ಟೊಮ್ಯಾಟೋ ಗರಂ ಮಸಾಲ ಅಚ್ಚಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬರಬಟ್ ಬೆಂಡಿ ಸವಿಯಲು ಸಿದ್ಧ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಇದೇ ಜಾಗದಲ್ಲಿ ಇಲ್ಲೇ ಇಷ್ಟೇ ಸಮಯದಲ್ಲಿ ನಾನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ದಯವಿಟ್ಟು ಎಲ್ಲ ನಗತಾ ಇರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ನಮಸ್ಕಾರ